ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಎಲ್ಲ ಮಾಡಿದೆ. ಸ್ವಲ್ಪ ನನಗೆ ಹುಷಾರಿರಲಿಲ್ಲ, ಆ ಕಾರಣಕ್ಕಾಗಿ ವ್ಲಾಗ್ ಹಾಗೆಯೇ ಯಾವುದೇ ವಿಡಿಯೋಗಳು ಕೂಡ ನಾನು ಮಾಡಿರಲಿಲ್ಲ. ಸೊ ಫೈನಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆಯೇ ವ್ಲಾಗು ಕೂಡ ಅಷ್ಟೇ, ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೇನೆ. ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೇನೆ ಅಂತ ಅಂದ್ಕೊಳ್ತಾ ಇರ್ತೇನೆ, ಬಟ್ ಮಾಡೋದಿಕ್ಕೇನೆ ಆಗಲ್ಲ ವ್ಲಾಗ್. ಯಾಕಂದರೆ ನಿಮ್ಗೆ ಗೊತ್ತಿದೆ, ಪಾಪನ ಇಟ್ಕೊಂಡು ವ್ಲಾಗ್ ಎಲ್ಲ ಮಾಡೋದು ಇವಾಗಂತೂ ತುಂಬಾ ಕಷ್ಟ. ಅವಳು ಸ್ವಲ್ಪ ಸಣ್ಣ ಇರಬೇಕಾದ್ರೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಇವಾಗಂತೂ ಏನೋ ಟ್ರೈಪಾಡ್ ಇಟ್ಟು ಕೂಡ ನಾನು ಬಂದು ಎಳಿತಾಳೆ ಅವಳು. ಸೊ ಹಾಗಾಗಿ ನೋಡೋಣ, ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೇನೆ ವ್ಲಾಗು ಪಾಪು ಜೊತೆಗೆಲ್ಲ. ಸೊ ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, 1 year ಕಂಪ್ಲೀಟ್ ಆಯ್ತು ಅವಳಿಗೆ ಮೊನ್ನೆ November 26. ಹಾಗಾಗಿ ನಾನು ಊರಿಗೂ ಕೂಡ ಹೋಗಿದ್ದೆ. ಊರಿಂದ ಬೆಂಗಳೂರಿಗೆ ಬಂದ ನಂತರ ನನಗೆ ಯಾವುದೇ ವ್ಲಾಗ್ಗಳೆಲ್ಲ ಮಾಡೋದಿಕ್ಕಾಗಲಿಲ್ಲ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ನಾನು ಇನ್ನೊಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಪ್ರಿಯಾಸ್ ಎಜುಕೇಷನ್ ಅಂತ ಚಾನಲ್ ಅಂತ ಒಂದು ಇತ್ತು. ಸೊ ಆ ಚಾನಲ್ ಸ್ವಲ್ಪ ಏನು ಅಂದರೆ ಅದಕ್ಕೆ 2 year ಎಲ್ಲ ಆಯಿತು. ಸೊ ಸ್ವಲ್ಪ ಅದು ಬೇಡ, ಅದನ್ನು ಡಿಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಚಾನಲನ್ನು ಡಿಲೀಟ್ ಮಾಡಿಬಿಟ್ಟು ಇವಾಗ ನಾನು ಹೊಸದಾಗಿ ಇನ್ನೊಂದು ಚಾನಲನ್ನು ಮಾಡಿದ್ದೀನಿ, ಎಜುಕೇಷನ್ಗೆ ಸಂಬಂಧಪಟ್ಟಿರುವಂಥದ್ದೇ, ಧನ್ವಿಕ್ ಎಜುಕೇಷನ್ ಚಾನಲ್ ಅಂತ. ಸೊ ಆ ಚಾನಲ್ ಲಿಂಕನ್ನು ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೇನೆ. ಹಾಗೆಯೇ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ರೂ ಕೂಡ ನಾನು ಲಿಂಕ್ಗಳನ್ನು ಹಾಕ್ತೇನೆ. ಸೊ ನಾನು ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ ಬೇರೆ ವಿಷಯಗಳನ್ನು ಮಾತಾಡೋದಕ್ಕಿಂತ ಮುಂಚೆ ಏನು ಅಂತ ಹೇಳಿದರೆ ಅದೆಲ್ಲ ಬಿಟ್ಬಿಡೋಣ. ಇನ್ನು ಮುಂದೆ ರಿಕ್ವೆಸ್ಟೆಡ್ ವಿಡಿಯೋಗಳನ್ನೆಲ್ಲ ನಾನು ಹಾಕ್ತೇನೆ ಒಂದೊಂದಾಗಿ. ಇದು ಕೂಡ ಅಷ್ಟೇ, ಇವತ್ತು ಮಾಡ್ತಾ ಇರುವಂಥ ವಿಡಿಯೋ ಕೂಡ ಅಷ್ಟೇ, ಇದೊಂದು ಕೂಡ ರಿಕ್ವೆಸ್ಟೆಡ್ ವಿಡಿಯೋನೇ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬೇರೆ ಎಲ್ಲ ಮಾತು ಬೇಡ ಅಂತೇಳಿ. ಯಾಕಂದರೆ ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ನಾನು ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ವೀಡಿಯೋಗಳೆಲ್ಲ ಹಾಕೋದಿಕ್ಕಾಗಿಲ್ಲ. ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೆ, ಶಾರ್ಟ್ಸ್ ವೀಡಿಯೋಸ್ ಎಲ್ಲ, ಬಟ್ ಲಾಂಗ್ ವೀಡಿಯೋ ಎಲ್ಲ ಮಾಡೋದಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಸೊ ಓಕೆ, ಇವತ್ತಿನ ವಿಡಿಯೋ ಬಂದು ಏನು ಅಂತ ಹೇಳಿದರೆ, ನಾರ್ಮಲ್ ಡೆಲಿವರಿಗೆ ಬಹುಮುಖ್ಯ ಸಲಹೆಗಳು, ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ. ಯಾಕಂತ ಹೇಳಿದರೆ ನಂದು ಕೂಡ ಅಷ್ಟೇ ನಾರ್ಮಲ್ ಡೆಲಿವರಿ ಆಗಿರುವಂಥದ್ದು. ಸೊ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಯಾವ ರೀತಿಯಾಗಿ ನಾವು ಮೊದಲೇ ಪ್ರಿಪರೇಷನ್ಗಳನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ನಾವು ಇರಬೇಕು ಅನ್ನುವಂಥದ್ದು. ಇದು ಕೂಡ ರಿಕ್ವೆಸ್ಟೆಡ್ ವಿಡಿಯೋ. ಯಾರು ಅಂತ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ, ಬಟ್ ನಾನು ಬರೆದಿಟ್ಕೊಂಡಿದ್ದೀನಿ, ಕ್ವಶನ್ಸನ್ನು ಬರೆದಿಟ್ಕೊಂಡಿದ್ದೀನಿ ನಾರ್ಮಲ್ ಡೆಲಿವರಿಗೆ. ಯಾರೋ ಕಮೆಂಟ್ ಮಾಡಿದ್ರು, ನಾರ್ಮಲ್ ಡೆಲಿವರಿ ನಿಮ್ದು ಆಗಿದೆ ಅಲ್ವಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾರ್ಮಲ್ ಡೆಲಿವರಿಗೆ ನಾವು ಯಾವ ರೀತಿಯಾಗಿ ಪ್ರಿಪರೇಷನನ್ನು ಆಗಿರಬೇಕು ಅಂತೇಳಿ ಕಮೆಂಟ್ ಹಾಕಿದ್ರು. ಸೊ ಹಾಗಾಗಿ ಅವರ ಒಂದು ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಲೇಟಾಗಿ ಈಗ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ, ಬೇಜಾರು ಮಾಡ್ಕೋಬೇಡಿ. ಸೊ ಓಕೆ, ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟಿಗೆ ಮಾತಾಡ್ಬಿಡೋಣ. ಮೊದಲನೆಯದಾಗಿ ಬಂದೀಗ ನಾನು ನಿಮಗೆ ಏನು ಸಲಹೆ ಮಾಡ್ತೇನೆ ಅಂತ ಹೇಳಿದರೆ, ನಾರ್ಮಲ್ ಡೆಲಿವರಿಯೇ ತುಂಬಾ ಒಳ್ಳೆಯದು. ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ ನಾರ್ಮಲ್ ಡೆಲಿವರಿ ತುಂಬ ಪೇಯ್ನ್ ಇರುತ್ತೆ, ಸೊ ಬೇಡ ನಾವು ಸಿಸರಿಯನ್ನೇ ಮಾಡ್ಕೊಳ್ಳೋಣ ಅಂತ, ಸಿ ಸೆಕ್ಷನ್ನೇ ಮಾಡ್ಕೊಳ್ಳೋಣ ಅಂತೇಳಿ. ಸೊ ನಾನು ಬೇಕಿದ್ರೆ ನಿಮಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ, ನಾರ್ಮಲ್ ಡೆಲಿವರಿ ಪೇಯ್ನ್ ಇರುತ್ತಾ, ಏನಿರುತ್ತೆ, ಹೆಂಗಿರುತ್ತೆ ಅಂತ. ಸುಮ್ಮನೆ ನಮ್ಮನ್ನು ಭಯಪಡಿಸ್ತಾರೆ. ಸೊ ಆ ಭಯ ಎಲ್ಲ ಬೇಡ ನಾರ್ಮಲ್ ಡೆಲಿವರಿಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ಭಯ ಆಗುವಂಥದ್ದು ಏನು ಕೂಡ ಇರಲ್ಲ. ಸೊ ಹೆಂಗಿರುತ್ತೆ ನಾರ್ಮಲ್ ಡೆಲಿವರಿ, ಹಾಗೆಯೇ ನಾರ್ಮಲ್ ಡೆಲಿವರಿ ಪೇಯ್ನ್ ಬಂದಾಗ ನಾವು ಹೇಗಿರಬೇಕು, ಹೇಗಿದ್ರೆ ನಮಗೆ ಆ ಒಂದು ಪೇಯ್ನ್ ನಮ್ಮ ಕಡಿಮೆ ಆಗುತ್ತೆ, ಅದೆಲ್ಲವನ್ನು ಕೂಡ ಬೇಕಿದ್ರೆ ನೆಕ್ಸ್ಟ್ ನಾನು ಸಪ್ರೇಟಾಗಿ ವಿಡಿಯೋವನ್ನು ಮಾಡ್ತೇನೆ. ಸೊ ಈಗ ನಾನು ಏನಂತ ಹೇಳಿದ್ರೆ ನಿಮಗೆ ಫಸ್ಟ್ ಸಲಹೆ ಕೊಡುವಂಥದ್ದು ನಾರ್ಮಲ್ ಡೆಲಿವರಿಗೇನೆ. ಯಾಕಂತ ಹೇಳಿದರೆ ನಾರ್ಮಲ್ ಡೆಲಿವರಿ ಆದರೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಇರಲ್ಲ ಮುಂದೆ, ಸ್ವಲ್ಪ ಇನ್ನು ಏಜ್ ಆಗ್ತಾ ಹೋದಾಗೆ. ಅದೇ ನೀವು ಸಿಸರಿಯನ್ನೆಲ್ಲ ಆದರೆ ಕೆಲವೊಬ್ಬರದೆಲ್ಲ ಕೇಳಿದ್ದೀನಿ, ಸೊಂಟ ನೋವು, ಬೆನ್ನು ನೋವು, ಸಿಸರಿಯನ್ ಆದರೆ ಮತ್ತೆ ಮುಂದೆಲ್ಲ ಏನಂತಿದ್ದು ತುಂಬ ದೊಡ್ಡ ದೊಡ್ಡ ಕೆಲಸಗಳಿಗೆಲ್ಲ, ಕೆಲಸ ಎಲ್ಲ ಮನೆಯದು ಕೆಲಸನೇ ಮಾಡೋದಕ್ಕೆಲ್ಲ ಆಗಲ್ಲ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿಗೆ ಎಷ್ಟು ಒತ್ತನ್ನು ಕೊಡೋದಕ್ಕಾಗುತ್ತೋ ಅಷ್ಟು ಒತ್ತನ್ನು ನಾವು ಕೊಡಬೇಕು. ಸೊ ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ನನ್ನ ಸಲಹೆ ಏನು ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಡಾಕ್ಟರನ್ನು ನಾವು ಚೂಸ್ ಮಾಡಬೇಕು. ಏನು ಅಂತ ಅಂದರೆ ಈಗ ನಾವು ಏನಂತ ಹೇಳಿದ್ರೆ ಇನ್ನು ಎಲ್ಲರ ಹತ್ರನೂ ಒಂದೊಂದು ಕಾಲ್ ಮಾಡಿ ಕೇಳುವಂಥದ್ದು, ಎಲ್ಲಿಯ ಡಾಕ್ಟ್ರು ಒಳ್ಳೆಯವರಿದ್ದಾರೆ, ಎಲ್ಲಿಯ ಡಾಕ್ಟ್ರು ಒಳ್ಳೆಯವರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಒಪಿನಿಯನ್ನ ಕೊಡ್ತಾರೆ. ಆವಾಗ ನಮಗೆ ಫುಲ್ಲು ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಾವ ಡಾಕ್ಟ್ರನ್ನ ನಾನು ಚೂಸ್ ಮಾಡಲಿ ಅಂತೇಳಿ. ಸೊ ನಿಮಗೆ ಗೊತ್ತಿರಬೇಕು ಯಾವ ಡಾಕ್ಟ್ರನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ ಅಂತೇಳಿ. ಒಳ್ಳೆಯ ಡಾಕ್ಟರ್ ಯಾಕೆ ಅಂತ ಹೇಳಿದರೆ, ಕೆಲವೊಂದು ಡಾಕ್ಟರ್ಗಳು ಏನು ಅಂತ ಹೇಳಿದ್ರೆ ಸಿಸರಿಯನ್ಗೆ ಜಾಸ್ತಿ ಒತ್ತನ್ನು ಕೊಡ್ತಾರೆ, ಸಿ ಸೆಕ್ಷನ್ಗೆ. ಅವರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಆದರೂ ಬೆಟ್ ಅವರು ಏನು ಅಂತ ಹೇಳಿದ್ರೆ ಸಿ ಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಯಾಕೆ ಸುಮ್ಮನೆ ಪೇನ್ ಅಲ್ವಾ ಅಂತ ಕೆಲವೊಬ್ರು ಡಾಕ್ಟರ್ ಇರ್ತಾರೆ, ಅಂತವ್ರು ಇರೋದು ಕಡಿಮೆ, ಬಟ್ ಅಂತವ್ರು ಇರ್ತಾರೆ. ಅದಕ್ಕೋಸ್ಕರ ಇನ್ನು ಕೆಲವರು ಏನಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿಯೇ ಆಗಬೇಕು ಅನ್ನುವಂಥ ಡಾಕ್ಟರ್ಗಳು ಕೂಡ ಇರ್ತಾರೆ. ಇನ್ನು ಪೇಷಂಟ್ಗಳಿಗೆ ಬಂದರೆ ಇನ್ನು ಕೆಲವರು ಏನಂತ ಹೇಳಿದ್ರೆ ಪೇಷಂಟ್ಗಳು ಕೂಡ ಅಷ್ಟೇ, ಗರ್ಭಿಣಿಯರು ಕೂಡ ಅಷ್ಟೇ, ಕೆಲವೊಬ್ಬರಿಗೆ ನನಗೆ ನಾರ್ಮಲೇ ಆಗಬೇಕು ಅಂತ ತುಂಬ ಪಣ ತೊಟ್ಟಿರ್ತಾರೆ. ಇನ್ನು ಕೆಲವರು ಏನಂತ ಹೇಳಿದ್ರೆ ಬೇಡ ನನಗೆ ನಾರ್ಮಲ್ ಬೇಡ, ನನಗೆ ಸಿಸರೇನೇ ಮಾಡಿಸಿ ಅಂತ ಡಾಕ್ಟರು ನಾರ್ಮಲ್ ಮಾಡಿಸ್ತೀನಿ ಅಂತ ಹೇಳಿದರೂ ಕೂಡ ಪೇಷಂಟ್ಗಳು ಇಲ್ಲ ನನಗೆ ಸಿಸರೇನೇ ಮಾಡಬೇಕು ಅಂತೇಳಿ ಹೇಳುವವರು ಕೂಡ ಅಂಥವರು ಕೂಡ ಇರ್ತಾರೆ. ಆವಾಗ ನಾವು ಏನು ಮಾಡೋದಕ್ಕೂ ಆಗಿಲ್ಲ. ಇನ್ನು ನಾನು ಕಣ್ಣಾರೆ ನೋಡಿರುವಂಥದ್ದು ನಾರ್ಮಲ್ ಡೆಲಿವರಿ ಆಗುತ್ತೆ ಒಂದು ಹುಡುಗಿಗೆ, ಬಟ್ ಅವಳು ಏನಂತ ಹೇಳಿದರೆ ನಾರ್ಮಲ್ ಡೆಲಿವರಿಗೆ ಹೋಗ್ತಾಳೆ, ಅಲ್ಲಿ ಮಲಗ್ತಾಳೆ, ಮತ್ತೆ ಪುನಃ ಎದ್ದು ಬರ್ತಾಳೆ, ನನಗೆ ಬೇಡ ನನಗೆ ಸಿ ಸೆಕ್ಷನ್ನೇ ಮಾಡಿಸಿ ಅಂತೇಳಿ. ಸೊ ಇಂಥ ಪೇಷಂಟ್ಗಳು ಕೂಡ ತುಂಬ ಜನ ಇರ್ತಾರೆ. ಸೊ ನಾನು ಕಣ್ಣಾರೆ ಕಂಡಿರುವಂಥದ್ದು ಇದೆ ಅಲ್ವಾ. ಯಪ್ಪ ನನಗೆ ಅದೆಲ್ಲ ನೋಡಿಬಿಟ್ಟು ಸೊ ಒಂದೊಂದೇ ವಿಡಿಯೋವನ್ನು ನಾನು ನೆಕ್ಸ್ಟ್ ನಿಮಗೆ ಮಾಡ್ತೇನೆ. ಸೊ ಅರ್ಥ ಆಗಬೇಕು ನಿಮಗೆ ನಾರ್ಮಲ್ ಡೆಲಿವರಿಗೇನೆ ಜಾಸ್ತಿ ನಾವು ಒತ್ತನ ಕೊಡಬೇಕು. ನಾರ್ಮಲ್ ಡೆಲಿವರಿ ಒಂದು ದೊಡ್ಡ ಏನು ಪೇನ್ ಆಗಲ್ಲ. ಸುಮ್ಮನೆ ನಮ್ಮನ್ನು ಭಯಪಡಿಸ್ತಾರೆ ಕೆಲವೊಬ್ಬರೆಲ್ಲ, ಆ ಥರ ಆಗುತ್ತೆ ಈ ಥರ ಆಗುತ್ತೆ ಏನೆಲ್ಲ ಆಗುತ್ತೆ ಅಂತೆಲ್ಲ ಭಯಪಡಿಸ್ತಾರೆ. ಸೊ ಅದೆಲ್ಲ ಭಯ ಬೇಡ. ಸೊ ಫಸ್ಟ್ ಸಲಹೆ ಬಂದು ಒಳ್ಳೆಯ ಡಾಕ್ಟರ್, ಯಾವ ಡಾಕ್ಟರ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ನೀವು ಕೂಡ ಅಷ್ಟೇ ನಾನು ನಾರ್ಮಲ್ ಡೆಲಿವರಿಯೇ ಆಗಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ನಲ್ಲೇ ಇರಬೇಕು. ಒಂದ್ಸಲ ನಾನು ನಾರ್ಮಲ್ ಆಗಬೇಕು, ಇನ್ನೊಂದ್ಸಲ ನನಗೆ ಸಿ ಸೆಕ್ಷನ್ ಆಗಬೇಕು, ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಏನು ಬೇಡ. ಫಸ್ಟಿಗೆನೆ ನನಗೆ ನಾರ್ಮಲ್ ಡೆಲಿವರಿಯೇ ಆಗಬೇಕು ಅನ್ನುವಂಥ ಥರ ಇರಬೇಕು. ಇನ್ನು ಎರಡನೇ ಸಲಹೆ ಬಂದು ವಾಕಿಂಗ್. ಸೊ ನೀವು ಎಷ್ಟು ವಾಕಿಂಗ್ ಮಾಡ್ತೀರಾ ಅಷ್ಟು ನಿಮಗೆ ತುಂಬ ಬೆನಿಫಿಟ್ ಇದೆ ವಾಕಿಂಗಿಂದ. ಸೊ ನೀವು ಏನು ಅಂತ ಅಂದರೆ ಈಗ 3 ತಿಂಗಳ ಕಾಲ ಏನು ಅಂತ ಹೇಳಿದ್ರೆ ನಾವು ಏನು ಕೆಲಸ ಕೂಡ ಮಾಡಬಾರ್ದು, ತುಂಬ ರೆಸ್ಟಲ್ಲಿ ಇರಬೇಕು. ಅದು ಖಂಡಿತವಾಗ್ಲೂ ಹೌದು, 3 ತಿಂಗಳು ನೀವು ಏನು ಅಂತ ಹೇಳಿದ್ರೆ ನೀವು ರೆಸ್ಟಲ್ಲಿ ಇರಬೇಕು. ಮತ್ತೇನಂತ ಹೇಳಿದ್ರೆ ಗರ್ಭ ಹೋಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಒಂದ ನೀವು ಜಾಸ್ತಿ ವಾಕಿಂಗ್, ನಿಮಗೆ ಜಾಸ್ತಿ ವಾಕಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ 3 ತಿಂಗಳು ನೀವೇನು ವಾಕಿಂಗ್ ಮಾಡಬೇಕು ಅಂತಿಲ್ಲ. 3 ತಿಂಗಳು ಏನಕ್ಕೆ ಸುಮ್ಮನೆ ಇರಬೇಕು ಅಂತ ಅಂದರೆ ಜಾಸ್ತಿ ಕೆಲಸ ಎಲ್ಲ ಮಾಡಬಾರ್ದು. ಆ ಟೈಮಲ್ಲಿ ಸ್ವಲ್ಪ ಒಂದು ಸೂಕ್ಷ್ಮ ವಾಗಿರುತ್ತೆ ನಮ್ಮ ದೇಹ. ಸೊ ಅದಕ್ಕೋಸ್ಕರ ಅವರು ಹೇಳುವಂಥದ್ದು 3 ತಿಂಗಳುಗಳ ಕಾಲ ನೀವು ಏನು ಕೆಲಸ ಕೂಡ ಮಾಡೋದಿಕ್ಕೆ ಹೋಗ್ಬೇಡಿ. 3 ತಿಂಗಳ ನಂತರ ನಾವು ಏನು ಕೆಲಸ ಬೇಕಿದ್ರೂ ಮಾಡ್ಬೋದು. ಹಾಗಂತೇಳಿ ತುಂಬ ಭಾರ ಎಲ್ಲ ಎತ್ತುವಂಥದ್ದೆಲ್ಲ ಮಾಡಬಾರ್ದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಡಾಕ್ಟ್ರು ನಿಮಗೆ ಮೊದಲೇ ಸಲಹೆ ಕೊಟ್ಟಿರ್ತಾರೆ. ಏನು ಅಂತ ಅಂದರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೆಲವೊಬ್ಬರ ದೇಹ ತುಂಬ ಸೂಕ್ಷ್ಮ ಆಗಿರುತ್ತೆ, ಅವರಿಗೆಲ್ಲ ಹೇಳಿರ್ತಾರೆ ನೀವು ಬಟ್ಟೆನೇ ಒಗಿಯಕ್ಕೆ ಹೋಗಬೇಡಿ ಅಂತ ಹೇಳಿ ಹೇಳಿರ್ತಾರೆ. ಸೊ ಆವಾಗ ಡಾಕ್ಟ್ರು ನಿಮಗೆ ಆ ಥರ ಹೇಳಿದ್ದಾರೆ ಅಂತ ಅಂದರೆ ನೀವು ಬಟ್ಟೆ ಒಗೆಯೋದಕ್ಕೆ ಹೋಗಬೇಡಿ. ನಿಮಗೆ ಆ ಥರ ಏನು ಡಾಕ್ಟ್ರು ಹೇಳಿಲ್ಲ, ನಾನು ಕರೆಕ್ಟಾಗಿ ಇದ್ದೀನಿ ಅಂತಂದರೆ ನೀವು ಸ್ವಲ್ಪ ಕೂತ್ಕೊಂಡು ಬಟ್ಟೆ ಒಗೆಯುವಂಥದ್ದು ಅಥವಾ ನಿಂತ್ಕೊಂಡು ಬಟ್ಟೆ ಒಗೆಯುವಂಥದ್ದೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿದರೆ ಏನು ಕೂಡ ಆಗಲ್ಲ. ತುಂಬ ಬಟ್ಟೆಗಳನ್ನೆಲ್ಲ ಒಗಿಲೂಬಾರ್ದು. ಸೊ ನಾನು ಒಗಿಲಿಲ್ಲ ಬಟ್ಟೆ, ಯಾಕಂದರೆ ನನಗೆ ಇಲ್ಲಿ ಬೆಂಗಳೂರಲ್ಲಿ ಇರಬೇಕಂದ್ರೆ ವಾಷಿಂಗ್ ಮೆಷಿನ್ ಇರ್ತಾ ಇತ್ತು. ಊರಿಗೆ ಹೋದ ನಂತರ ಹಸ್ಬೆಂಡ್ ತಂಗಿ ಬಟ್ಟೆ ಎಲ್ಲ ಒಗಿತಾ ಇದ್ದು ನಂದು, ಹಾಗಾಗಿ ನಾನು ಬಟ್ಟೆ ಎಲ್ಲ ಒಗೆಯೋದಕ್ಕೇನು ಹೋಗಿಲ್ಲ. ಸೊ ಏನು ನಮಗೆ ಅದು ಆಗಿಲ್ಲ ಅಂದರೆ ಏನು ಸಣ್ಣ ಪುಟ್ಟ ಕೆಲಸಗಳಿದೆ, ಈಗ ಅಡುಗೆ ಕೆಲಸ ಇರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಂಡಿರ್ಬೇಕು. ಹಾಗಂತೇಳಿ ನೀವು ಸಪ್ರೇಟಾಗಿ ವಾಕಿಂಗ್ ಮಾಡಬೇಕಾ? ಸಪ್ರೇಟಾಗಿ ವಾಕಿಂಗ್ ಏನು ಮಾಡಬೇಕು ಅಂತಿಲ್ಲ. ನೀವು ಮನೆ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಸಪ್ರೇಟಾಗಿ ನೀವು ವಾಕಿಂಗಿಗೆ ಹೋಗಬೇಕು ಅಂತಿಲ್ಲ. ಮನೆಯ ಒಳಗಡೆನೆ ಆಚೀಚೆ ಓಡಾಡಿದರೆ ಅದು ಕೂಡ ವಾಕಿಂಗೇ. ನೀವು ಅಡುಗೆ ಕೆಲಸ ಮಾಡ್ತಾ ಇದ್ರೆ ಅದು ಕೂಡ ವಾಕಿಂಗ್, ಆಚೆ ಈಚೆ ನಲ್ದಾಡುವಂಥದ್ದು. ಈಗ ಊರಲ್ಲಿರುವವರಿಗೆ ಅಂತ ಹೇಳಿದರೆ ಊರಲ್ಲಿ ನಿಮ್ಗೆ ಗೊತ್ತು, ಒಂದು ಇಲ್ಲಿದ್ರೆ ಇನ್ನೊಂದು ಒಂದೆಲ್ಲೋ ಇರುತ್ತೆ. ಸೊ ಅದನ್ನು ಹುಡ್ಕೊಂಡು ಹೋಗೋದಕ್ಕೆ ಇನ್ನು ಏನಂತಿದ್ರೆ ಒಂದು ಲೋಟ ತೊಳಿಬೇಕಂದ್ರೆ ಒಂದು ಅಂಗಳಕ್ಕೆ ಓಡ್ಕೊಂಡು ಹೋಗ್ಬೇಕು, ಅಲ್ಲಿ ಇರುತ್ತೆ. ಸೊ ನಮ್ಗೆ ಇಲ್ಲಿ ಬಾಡಿಗೆ ಮನೆಗಳಲ್ಲಿ ಅಥವಾ ಕೆಲವೊಬ್ಬರ ಮನೆಗಳಲ್ಲಿ ಅಂದ್ರೆ ಒಳಗಡೆನೇ ಇರುತ್ತೆ, ಸೊ ಕೆಲವೊಬ್ಬರ ಮನೆಗಳಲ್ಲಿ ಹೊರಗಡೆ ಇರುತ್ತೆ. ಸೊ ಆಗ ನಾವು ಅಲ್ಲ ಆಚೆ ಈಚೆ ಓಡಾಡಿದ್ರೇನೆ ಅದೇ ವಾಕಿಂಗ್ ಆಗ್ಬಿಡುತ್ತೆ ನಮ್ಗೆ. ಸೊ ನಿಮ್ಗೆ ಏನ್ ಕೆಲಸನೇ ಇಲ್ಲ, ಎಲ್ಲ ಕೆಲಸನೂ ಮನೆಯವರೇ ಮಾಡ್ತಾರೆ ಅಂತ ಅಂದಾಗ ನೀವು ತುಂಬಾ ವಾಕಿಂಗ್ ಎಲ್ಲ ಮಾಡ್ಬೇಕಾಗುತ್ತೆ. ಸೊ ನನ್ನ ಸಲಹೆ ಏನು ಅಂತ ಅಂದ್ರೆ ಗರ್ಭಿಣಿ ಆದವರು ಸುಮ್ಮನೆ ಕೂತ್ಕೋಬೇಕು ಅಂತ ಏನು ಕೂಡ ಇಲ್ಲ. 3 ತಿಂಗಳ ನಂತರ ನಾವು ಅಡುಗೆ ಕೆಲಸಗಳನ್ನು, ಸಣ್ಣ ಪುಟ್ಟ ಏನು ಕೆಲಸ ಇದೆ ಅದನ್ನೆಲ್ಲ ಹುಡ್ಕೊಂಡು ನಾವು ಮಾಡಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಾಡಿ ಅಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ನಮಗೆ ನಾರ್ಮಲ್ ಡೆಲಿವರಿಗಂತೂ ಸ್ವಲ್ಪನೂ ನಮಗೆ ನಾರ್ಮಲ್ ಡೆಲಿವರಿಗೆ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಳ್ಬಾರ್ದು. ವಾಕಿಂಗ್ ಅನ್ನುವಂಥದ್ದು ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನೀವು ವಾಕಿಂಗ್ಗಳನ್ನು ಮಾಡ್ತಾ ಇರಬೇಕು. ಅದರಲ್ಲೂ ನೀವು ವಾಕಿಂಗನ್ನು ಮಾರ್ನಿಂಗ್ ಹೊತ್ತು ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನೊಂದು ಏನಂತ ಹೇಳಿದ್ರೆ ನೀವು ಏನು ಊಟ ತಿಂತಿರಲ್ಲ, ಊಟ ತಿಂದು ಆದ ನಂತರ ಮತ್ತೆ ನೀವು ಪುನಃ ವಾಕಿಂಗ್ ಅನ್ನ ಮಾಡಬೇಕು. ಊಟ ತಿಂದು ಸುಮ್ಮನೆ ಕುತ್ಕೋಬಾರ್ದು, ಆವಾಗ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಗರ್ಭಿಣಿಯರಿಗೆ. ಇದು ವಾಕಿಂಗ್ ವಿಷಯಕ್ಕೆ ಬಂದರೆ ವಾಕಿಂಗ್ ಮಾಡಬೇಕು. ಸೊ ವಾಕಿಂಗ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ಮೂರನೇದು ಬಂದು ನೀರು ಕುಡಿಯುವಂಥದ್ದು. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಕುಡಿಬೇಕು. ಇನ್ನೊಂದು ಸಲಹೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಗರ್ಭಿಣಿಯರು ತಣ್ಣೀರನ್ನು ಕುಡಿಯೋದಿಕ್ಕೆ ಹೋಗಬೇಡಿ. ಡಾಕ್ಟರ್ ಕೂಡ ಹೇಳ್ತಾರೆ ತಣ್ಣೀರು ಕುಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ, ಬಟ್ ಮುಂದೆ ಮಗುವಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಮಗುವಿಗೆ ಶೀತ, ಕೆಮ್ಮು, ಕಫ ಇದು ಏನು ಹುಟ್ಟಿನಿಂದಲೇ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಮಗುವಿಗೆ. ಸೊ ನಾನು ತಣ್ಣೀರು ಫಸ್ಟ್ ಸ್ವಲ್ಪ ಏನೋ ಕುಡ್ದಿದ್ದೇನೆ ಅಷ್ಟೇ, ಅಷ್ಟು ಕುಡ್ದೇನೆ ಮಗುವಿಗೆ ಹುಟ್ಟಿದ ತಕ್ಷಣ ಅವಳಿಗೆ ಶೀತ ಆಗಿತ್ತು. ಸೊ ಮತ್ತೆ ನಾನೇನು ತಣ್ಣೀರು ಕುಡಿಯೋದಿಕ್ಕೆ ಹೋಗಿಲ್ಲ, ಬಿಸಿ ನೀರೇ ಕುಡಿತಾ ಇದೆ. ಬಿಸಿ ನೀರು ಕುಡಿದ್ರೂ ಮಗುವಿಗೆ ಶೀತಗಳೆಲ್ಲ ಬರುತ್ತೆ. ಹಾಗಾಗಿ ದಯವಿಟ್ಟು ಏನು ಕೋಲ್ಡ್ ವಾಟರ್ ಮತ್ತು ಫ್ರಿಜ್ಜಲ್ಲಿರುವಂಥ ನೀರನ್ನು ಕುಡಿಯುವಂಥದ್ದು ಇದನ್ನೆಲ್ಲ ಮಾಡೋದಿಕ್ಕೆ ಹೋಗಬೇಡಿ. 3 ತಿಂಗಳ ಕಾಲ ಏನಂತ ಹೇಳಿದ್ರೆ ಏನು ಅನಿಸುತ್ತೆ ಅಂದರೆ ನಂಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಏನೋ ತಿನ್ನಬೇಕು ಅಂತೆಲ್ಲ ಅನಿಸ್ತಾ ಇರುತ್ತೆ. ಕೆಲವೊಬ್ಬರಿಗೆ ಐಸ್ ಕ್ಯೂಬ್ ತಿನ್ನಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಕೆಲವೊಬ್ರು ಐಸ್ ಕ್ಯೂಬ್ ತಿನ್ನೋದಿಕ್ ಹೋಗ್ತಾರೆ. ನೀವು ತಿಂತೀರಾ, ಬಟ್ ಮುಂದೆ ಏನಂತ ಹೇಳಿದ್ರೆ ಮಗು ಹುಟ್ಟಿದ ನಂತರ ಮಗುವಿಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ, ಮತ್ತೆ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಷ್ಟೇ. ಸೊ ಅದಕ್ಕೋಸ್ಕರ ತಣ್ಣೀರನ್ನ ಯಾವುದೇ ಕಾರಣಕ್ಕೆ ಕುಡಿಯೋಕೆ ಹೋಗ್ಬೇಡಿ. ಬಿಸಿ ನೀರನ್ನ ನಿಮ್ಗೆ ಬಿಸಿ ಬಿಸಿ ಕುಡಿಯೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಸಿ ನೀರನ್ನ ಕುದಿಸಿ ಆರಿಸಿ, ಆಯ್ತಾ. ಬಿಸಿ ನೀರು ಫುಲ್ಲು, ನನಗೂ ಕೂಡ ಬಿಸಿ ನೀರು ಇಷ್ಟ ಇಲ್ಲ, ಅದನ್ನು ಫುಲ್ಲು ಆರಿಸಿಬಿಟ್ಟು ಅದು ತಣ್ಣಗಾದ ನಂತರ ಕುಡೀರಿ. ಆವಾಗ ತುಂಬಾ ಖುಷಿ ಆಗುತ್ತೆ ಬಿಸಿ ನೀರು ಕುಡಿಯೋದಕ್ಕೆ. ಸೊ ನಿಮ್ಮಿಂದ ಎಷ್ಟು ಸಾಧ್ಯ ಇದೆ ನೀವು ಸುಮ್ಮನೆ ಕೂತ್ಕೊಂಡಿದ್ದಾಗಲೂ ನೀರು ಕುಡೀರಿ. ಎಷ್ಟು ನಿಮಗೆ ನೀರು ಕುಡಿಯೋದಕ್ಕೆ ಇಷ್ಟ ಇಲ್ಲ, ನನಗೆ ಬಾಯಾರಿಕೆ ಆಗ್ತಾ ಇಲ್ಲ ಅಂದ್ರೂ ನೀವು ನೀರು ಕುಡಿಬೇಕು. ಯಾಕಂತ ಹೇಳಿದ್ರೆ ನಾನು ಆ ಥರನೇ ಮಾಡಿದ್ದೀನಿ. ಸುಮ್ಮನೆ ಇಲ್ಲ ಅಂದ್ರೂ ನೀರು ಕುಡಿತಾ ಇದ್ದೆ ನಾನು, ಯಾಕಂದರೆ ನೀರು ಕುಡಿಬೇಕು. ಯಾಕಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಹೊಟ್ಟೆಯ ಭಾಗದ ಹತ್ರ ಏನೊಂದಿದೆ ಅಲ್ಲಿ ನೀರು ತುಂಬಿಕೊಂಡಿರಬೇಕು. ನಿಮಗೆ ಇದರಲ್ಲೂ ಗೊತ್ತಾಗುತ್ತೆ, ಸ್ಕ್ಯಾನಿಂಗಲ್ಲೂ ಗೊತ್ತಾಗುತ್ತೆ ಅಲ್ಲಿ ನೀರಿದೆಯಾ ಇಲ್ವಾ ಅಂತೇಳಿ. ನೀರು ಅಲ್ಲಿ ಕಡಿಮೆ ಇದೆ ಅಂತಂದರೆ ಅವಾಗಲೇ ನಿಮಗೆ ಡಾಕ್ಟರ್ ಹೇಳ್ತಾರೆ ಸರಿಯಾಗಿ ನೀರು ಕುಡೀರಿ, ಇಲ್ಲಾಂದರೆ ನಾರ್ಮಲ್ ಡೆಲಿವರಿಗೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ನೀರನ್ನು ಕರೆಕ್ಟಾಗಿ ತುಂಬಾ ಚೆನ್ನಾಗಿ ನಾವು ನೀರನ್ನು ಕುಡಿಬೇಕು. ಇನ್ನು ನೆಕ್ಸ್ಟ್ ಬಂದು ಆ್ಯಕ್ಟಿವ್ ಎಕ್ಸಸೈಸ್, ಅಂದರೆ ನಾವು ಫುಲ್ಲು ಆ್ಯಕ್ಟಿವ್ ಆಗಿರಬೇಕು, ಎಕ್ಸಸೈಸ್ಗಳನ್ನು ಮಾಡ್ತಾ ಇರಬೇಕು. ಎಕ್ಸಸೈಸ್ ಏನು ತುಂಬ ಹೆವಿ ಆಗಿರುವಂಥ ಎಕ್ಸಸೈಸ್ಗಳೇನಲ್ಲ, ಸ್ವಲ್ಪ ಏನು ಅಂತ ಹೇಳಿದ್ರೆ ಈ ನಾರ್ಮಲ್ ಡೆಲಿವರಿಗೆ ಏನಂತಂದರೆ ಕೆಲವೊಬ್ಬರ ಏನು ಅಂತ ಹೇಳಿದ್ರೆ ದೇಹ ತುಂಬ ದಪ್ಪ ಇರುತ್ತೆ. ಸೊ ಅವರ ಈ ತೊಡೆಯ ಕಾಲು ಭಾಗ ಏನು ಕೆಳಗಡೆ ಇದೆ ಅಲ್ವಾ ಅದು ಹತ್ರ ಇರುತ್ತೆ. ಸೊ ಆ ಥರ ಎಲ್ಲ ಇರಬಾರ್ದು, ಆಗ ನಾರ್ಮಲ್ ಡೆಲಿವರಿಗೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಗ್ಯಾಪ್ ಅಂದರೆ ಕಾಲುಗಳನ್ನೆಲ್ಲ ಸ್ವಲ್ಪ ಅಗಲ ಮಾಡಿ ಇಟ್ಕೊಂಡು ಈ ಥರ ಎಕ್ಸಸೈಸ್ ಮಾಡುವಂಥದ್ದು. ಅದಕ್ಕೊಂದು ಎಕ್ಸಸೈಸ್ ಅಂತಲೇ ಇದೆ, ಕಾಲುಗಳು ಈ ಥರ ಹತ್ತಿರ ಆಗೋದಕ್ಕೆ ಅದು ಈ ಥರ ದೂರ ಇರಬೇಕು ತೊಡೆಯ ಭಾಗ. ಅದಕ್ಕೋಸ್ಕರ ಕೆಲವೊಂದು ಎಕ್ಸಸೈಸ್ಗಳೆಲ್ಲ ಇದೆ. ಸ್ವಲ್ಪ ಕಾಲನ್ನು ಅಗಲ ಮಾಡಿ ಇಟ್ಕೊಂಡು ಸ್ವಲ್ಪ ಈ ಥರ ಬೆನ್ನನ್ನು ಈ ಥರ ಎಲ್ಲ ಮಾಡುವಂಥದ್ದು, ಆವಾಗ ಸ್ವಲ್ಪ ಕಾಲು ಸಡಿಲಗೊಳ್ಳುತ್ತೆ. ಮತ್ತು ಎಣ್ಣೆ ಹಾಕಿ ಮಸಾಜ್ ಮಾಡುವಂಥದ್ದು ತೊಡೆಯ ಭಾಗಕ್ಕೆ, ಮಸಾಜ್ ಮಾಡಿ 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 ಆವಾಗ ಅಲ್ಲಿ ಗ್ಯಾಪ್ ಬರುತ್ತೆ, ಆಯ್ತಾ. ಇದು ನಿಮ್ಗೆ ಹೇಳೋದಿಕ್ಕೆ ಅಯ್ಯೋ ಇವ್ರು ಏನೆಲ್ಲ ಹೇಳ್ತಾ ಇದಾರೆ ಮುಜುಗರ ಆಗಲ್ವಾ, ಇದು ಮುಜುಗರ ಪಡುವಂಥದ್ದು ಏನಲ್ಲ. ಸೊ ಇದೆಲ್ಲ ಮಾಡಿದ್ರೇನೆ ನಾರ್ಮಲ್ ಡೆಲಿವರಿಗೆ ನಿಮ್ಗೆ ಸಾಧ್ಯ ಆಗುವಂಥದ್ದು. ಸೊ ಕೆಲವೊಬ್ರು ಇದೆಲ್ಲ ನೋಡ್ಕೊಳ್ಳೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರುವಂಥದ್ದು ತುಂಬಾ ದಪ್ಪ ಎಲ್ಲ ಇರುವವರು ಸ್ವಲ್ಪ ತೊಡೆಯ ಭಾಗ ಎಲ್ಲ ಹತ್ರ ಇರಬಾರ್ದು, ಸ್ವಲ್ಪ ಅದು ಗ್ಯಾಪ್ ಇರ್ಬೇಕಲ್ಲಿ. ಸೊ ಅದಕ್ಕೋಸ್ಕರ ನೀವು ಆ ತರದ್ದೆಲ್ಲ ಎಕ್ಸಸೈಸ್ ಗಳನ್ನೆಲ್ಲ ಮಾಡುವಂಥದ್ದು. ಸಿಂಪಲ್ ಎಕ್ಸಸೈಸ್ಗಳಿದೆ, ಆ ತರ ಎಲ್ಲ ಮಾಡ್ಕೊಂಡು ಆಕ್ಟಿವ್ ಆಗಿ ಇರಬೇಕು. ಅವಾಗ ನಿಮ್ಗೆ ನಾರ್ಮಲ್ ಡೆಲಿವರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಈ ಪ್ರೈವೇಟ್ ಹಾಸ್ಪಿಟಲ್ಗಳೆಲ್ಲ ಯಾವ ರೀತಿಯಾಗಿ ಎಕ್ಸಸೈಸ್ ಮಾಡಿಸ್ತಾರೆ. ಇವಾಗ ನೀವು ಡೆಲಿವರಿಗೆ ಹೋಗ್ತೀರಾ, ಇನ್ನೇನು ಡೆಲಿವರಿ ಆಗಿಲ್ಲ ಆದರೂ ಎಕ್ಸಸೈಸ್ಗಳನ್ನೆಲ್ಲ ಮಾಡಿಸ್ತಾರೆ. ಮೆಟ್ಲು ಮೇಲೆ ಹತ್ತೋದು, ಕೆಳಗಿಳಿಯೋದನ್ನೆಲ್ಲ ಮಾಡಿಸ್ತಾರೆ. ಮತ್ತೆ ಒಂದು ಬಲೂನ್ ಥರ ಬಾಲ್ಗಳೇನಿರುತ್ತೆ ಅದರಲ್ಲೆಲ್ಲ ಕೂರಿಸ್ಬಿಟ್ಟು ಈ ಥರ ಎಲ್ಲ ಮಾಡೋದಕ್ಕೆ ಹೇಳ್ತಾರೆ. ಏನಕ್ಕೆ ಅವ್ರು ಮಾಡೋಕ್ಕೆ ಹೇಳ್ತಾರೆ ಅಂತಂದರೆ ನಾರ್ಮಲ್ ಡೆಲಿವರಿ ಆಗಲಿ ಅಂದರೆ ಮಗು ಕೆಳಗಡೆ ಬರಲಿ ಅನ್ನೋ ಕಾರಣಕ್ಕಾಗಿ ಆ ಥರದ್ದೆಲ್ಲ ಎಕ್ಸಸೈಸ್ಗಳನ್ನೆಲ್ಲ ಮಾಡಿಸ್ತಾರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೆಲ್ಲ. ಇನ್ನು ನೆಕ್ಸ್ಟ್ ಬಂದು ಬೇರೆಯವರ ಜೊತೆ ಮಾತನಾಡುವಂಥದ್ದು. ಅಂದರೆ ಬೇರೆಯವರ ಜೊತೆ ಮಾತನಾಡುವಂಥದ್ದಂದರೆ ಸುಮ್ಮನೆ ಒಬ್ಬಂಟಿಯಾಗಿ ಇರಬಾರ್ದು, ಬೇರೆಯವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಿಂದೆ ಹೆಂಗೆ ಡೆಲಿವರಿ ಆಯಿತು, ನಾರ್ಮಲ್ ಡೆಲಿವರಿ ಏನು ಎಲ್ಲರ ಹತ್ರ ಕೇಳುವಂಥದ್ದು, ಅವರ ಒಪಿನಿಯನ್ಗಳನ್ನು ಎಲ್ಲರ ಒಪಿನಿಯನ್ ಇಟ್ಟುಕೊಂಡು ನಾವು ಕೂಡ ಒಂದು ಒಪಿನಿಯನ್ಗಳನ್ನು ಶೇರ್ ಮಾಡುವಂಥದ್ದು. ಹಾಗಿದ್ರೆ ನಮಗೇನು ಪೇನ್ ಆಗಲ್ವಲ್ಲ ಈ ಥರ ಎಲ್ಲ ಮಾತಾಡ್ಕೊಳ್ಳುವಂಥದ್ದು. ಮತ್ತು ಸ್ವಲ್ಪ ಜನರ ಜೊತೆ ಬೆರೆಯುವಂಥದ್ದು. ಸುಮ್ಮನೆ ನಾವು ಒಬ್ಬರೇ ಕೂತ್ಕೊಂಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಟೆನ್ಷನ್ ಆಗುವಂಥದ್ದು, ಅದೇ ಚಿಂತೆ ಡೆಲಿವರಿದೇ ಚಿಂತೆ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನಾವು ಬಿಟ್ಬಿಡ್ಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ದಿ ಆಗಿರುವಂತ ಫುಡ್ ಅನ್ನ ತಿನ್ಬೇಕು. ಸುಮ್ಮನೆ ಏನು ಅಂತ ಹೇಳಿದ್ರೆ ಜಂಕ್ ಫುಡ್ಗಳನ್ನು ತಿನ್ನುವಂಥದ್ದು, ನೂಡಲ್ಸು, ಗೋಬಿ ಈ ಥರದ್ದೆಲ್ಲ ತಿನ್ನುವಂಥದ್ದು. ಯಾವಾಗಲೂ ಒಂದ್ಸಲ ತಿಂದರೆ ಏನಾಗಲ್ಲ ಗರ್ಭಿಣಿಯರು, ಬಟ್ ಅದನ್ನೇ ಡೈಲಿ ತಿನ್ನುವಂಥದ್ದು ಈ ಥರ ಎಲ್ಲ ಮಾಡಿದರೆ ನಾರ್ಮಲ್ ಡೆಲಿವರಿಗೆಲ್ಲ ಅದು ಯೂಸ್ ಆಗಲ್ಲ. ಸೊ ಆ ಥರದ್ದೆಲ್ಲ ಫುಡ್ಗಳನ್ನೆಲ್ಲ ತಿನ್ನಬಾರ್ದು. ಇನ್ನೊಂದು ಏನಂತಂದರೆ ಟೆನ್ಷನ್ ಮಾಡಬಾರ್ದು. ಇದು ವೆರಿ 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 ಇಂಪಾರ್ಟೆಂಟ್. ಟೆನ್ಷನ್ ನೀವು ಮಾಡ್ಕೊಂಡಿರಿ ಅಂತ ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಲೈವ್ ಆಗಿ ನೋಡಿರುವಂಥದ್ದು, ನಾನು ಕೂಡ ಹಾಸ್ಪಿಟಲಿಗೆ ಹೋಗಿದ್ದಾಗ ಡೆಲಿವರಿಗೆ ಅಲ್ಲೊಬ್ರು ಪೇಷಂಟ್ ಬಂದಿದ್ರು. ಫುಲ್ಲು ಏನಂತ ಹೇಳಿದ್ರೆ ಅವರಿಗೆ ಟೆನ್ಷನ್ ಮಾಡಿಕೊಂಡು ಫುಲ್ಲು ಬಿ ಪಿ ಏನಾಗಿದೆ ಅಂದರೆ ಮೇಲೆ ಹೋಗ್ಬಿಟ್ಟಿದೆ, ಬಿ ಪಿ ಫುಲ್ಲು ಹೈ ಆಗಿದೆ. ಹೈ ಆಗಿಬಿಟ್ಟು ಅಲ್ಲಿ ಆಗದೆ ಅವರನ್ನು ಇನ್ನೊಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಯೂ ಕೂಡ ಅಷ್ಟೇ ಅವರಿಗೆ ಏನು ಸಿಸರಿಯನ್ ಮಾಡೋದು ತುಂಬಾನೇ ಕಷ್ಟ ಅಂತ ಹೇಳ್ತಾ ಇದ್ರು. ಬಿ ಪಿ ಡೌನ್ ಆಗದೆ ನಾವು ಸಿಸರಿಯನ್ ಮಾಡೋದು ಕಷ್ಟ, ಯಾಕಂದ್ರೆ ಒಂದ ಮಗುವಿನ ಮೇಲೆ ಏನಾದ್ರೂ ಆಗ್ಬೋದು ಅಥವಾ ತಾಯಿಯ ಮೇಲೆ ಏನಾದ್ರೂ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಟೆನ್ಷನ್ ಅನ್ನುವಂಥದ್ದು ನೀವು ಮಾಡ್ಕೊಳ್ಳೇಬಾರ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಹಾಸ್ಪಿಟಲ್ಗೆ ನಾನು ಟೆನ್ಷನ್ನೇ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಾನು ಲೈವ್ ಆಗಿ ನನಗೆ ಪೇನ್ ಆಗ್ತಾ ಇದ್ದಾಗ ನಾನೊಂದು 4-5 ಡೆಲಿವರಿಯನ್ನ ನೋಡಿದ್ದೀನಿ. ಸೈಡಲ್ಲಿ ನಾನು ಈಚೆ ಸೈಡ್ ಮಲಗಿದ್ರೆ ಅಲ್ಲಿ ಅವರ ಡೆಲಿವರಿ ನೋಡಿದ್ದೀನಿ, ಅವರ ಬೊಬ್ಬೆಗಳನ್ನ ನೋಡಿದ್ದೀನಿ. ಅವರು ಬೊಬ್ಬೆ ಹಾಕ್ತಾ ಇದ್ದಾಗ ನನ್ಗನ್ಸ್ತೈತಿ ಇಷ್ಟೊಂದು ಪೇನ್ ಆಗುತ್ತಾ, ಯಾಕಪ್ಪ ಇಷ್ಟೊಂದು ಜೋರಾಗಿ ಕಿರಿಸ್ತಾ ಇದ್ರು, ಈ ತರ ಎಲ್ಲ ಕಿರಿಸ್ತಾರ, ಈ ತರ ಎಲ್ಲ ನೋವಾಗುತ್ತಾ ಅಂತ ನನ್ಗನ್ಸ್ತಾ ಇತ್ತು. ಸೊ ಲೈವ್ ಆಗಿ ನಾನು ಅಲ್ಲಿ ಬರ್ತನ ನೋಡಿರೋದ್ರಿಂದ ನನ್ಗೆ ಹೇಗಾಗಿರ್ಬೇಡಾಗಿದ್ರೆ ನೀವು ಅನ್ಕೊಡಿ. ಕೆಲವೊಂದು ಏನಂತ ಇದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳೆಲ್ಲ ಸಪ್ರೇಟ್ ಆಗಿರುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೆಲ್ಲ ಒಂದು 4-5 ಇರುತ್ತೆ ಡೆಲಿವರಿದು, ಒಂದೇ ಇದರಲ್ಲಿ 4-5 ಇರುತ್ತೆ. ಸೊ ಅವಾಗ ನಾನೊಂದು ಸೈಡಲ್ಲಿ ಮಲ್ಕೊಂಡಿದ್ದೆ, ನನಗೆ ಗ್ಲೂಕೋಸ್ ಹಾಕಿದ್ರು ಪೇನ್ ಬರೋದಕ್ಕೆ. ಅವಾಗ ಅಲ್ಲಿ ಒಂದು ಅಷ್ಟು ಜನ ಮಲ್ಕೊಂಡಿದ್ರು, ಅವರ ಒಂದು ಏನು ಬರ್ತಾಗುವಂಥದ್ದು ಮಗುವಿದ್ದು. ಸೊ ಅದನ್ನೆಲ್ಲ ನಾನು ನೋಡಿದ್ದೇನೆ ಆಯ್ತಾ. ಅದನ್ನೆಲ್ಲ ನೋಡ್ಬಿಟ್ಟು ಹಾಗಿದ್ರೆ ನನಗೆಷ್ಟು ಟೆನ್ಷನ್ ಆಗಬೇಡ, ನನಗೆಷ್ಟು ಭಯ ಆಗಬೇಡ. ಸೊ ಅದನ್ನೆಲ್ಲ ಮರೆತು ನಂದು ನಾರ್ಮಲ್ ಡೆಲಿವರಿ ಆಗಿದೆ ಅಂದರೆ ಹೇಗಿರ್ಬೋದು. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ನೀವು ಬೇಕು ಅಂತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೇನೆ ಇದಿಷ್ಟು ಏನು ಅಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿಗೆ ಮುಖ್ಯ ಸಲಹೆಗಳು. ಇನ್ನೊಂದು ನಾನು ನಿಮಗೆ ವಿಷಯ ಹೇಳಬೇಕು. ನಂದು ನಾರ್ಮಲ್ ಡೆಲಿವರಿ ಆದಾಗ ನನ್ನ ಕಣ್ಣಲ್ಲಿ ಒಂದು ಹನಿ ಕೂಡ ನೀರು ಬಂದಿಲ್ಲ, ಯಾಕಂದ್ರೆ ನನ್ನ ಅತ್ತೆ ಇಲ್ಲ. ನನಗೆ ಪೇನ್ ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು, ಅದನ್ನೆಲ್ಲವನ್ನ ಒದಗಿಟ್ಕೊಂಡಿದ್ದೆ ನಾನು. ಬಟ್ ಒಂದೇ ಒಂದು ಕಣ್ಣ ಹನಿ ನೀರು ನಾನು ಹಾಕಿಲ್ಲ ಡೆಲಿವರಿ ಆದಾಗ. ನಿಜ ಹೇಳಬೇಕು ಅಂದರೆ ನನಗೊಂದಿಷ್ಟು ಚಿಕ್ಕ ಇರುವೆ ಕಚ್ಚಿದ್ರು ನನಗೆ ಅಷ್ಟು ಪೇನ್ ಆಗೋದು. ಮತ್ತೆ ಏನಂತ ಹೇಳಿದ್ರೆ ನನಗೆ ಸ್ವಲ್ಪ ಹಿಂಗೆ ಹೊಡೆದಾಗ ನಂಗೆ ಅಷ್ಟು ಪೇನ್ ಆಗೋದು. ಮತ್ತೆ ನನಗೆ ತುಂಬ ಭಯ ಆ ಥರದ್ದೆಲ್ಲ ನಾರ್ಮಲ್ ಡೆಲಿವರಿ ಆಗೋದೊಂದು ಪೇನ್ ಆಗುವಂಥ ನಂಗೆ ತಡ್ಕೊಳಕ್ಕಾಗಲ್ಲ ನೋವನ್ನೆಲ್ಲ. ಅಂಥದ್ರಲ್ಲಿ ನನ್ನ ನಾರ್ಮಲ್ ಡೆಲಿವರಿ ಆಗಿದೆ ಅಂದರೆ ಹೇಗಿರ್ಬೋದು, ಸೊ ಯಾವ ರೀತಿಯಾಗಿ ನಾವು ಅದನ್ನು ಮೈಂಡ್ ಸೆಟ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇದಿಷ್ಟು ನಾರ್ಮಲ್ ಡೆಲಿವರಿಗೆ ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೀನಿ, ಇದನ್ನೆಲ್ಲ ನೀವು ಪಾಲಿಸಿದರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಸೊ ಇದನ್ನು ಯಾಕೆ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಡೆಲಿವರಿ ಆಗೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಈಗ ನಾನು ಕೂಡ ಅಷ್ಟೇ ಯಾರ್ದೋ ಬೇರೆಯವ್ರದ್ದೆಲ್ಲ ವಿಡಿಯೋ ನೋಡ್ತಾ ಇದ್ದೆ ಡೆಲಿವರಿಗೆ ಹೆಂಗಿರುತ್ತೆ ಹೆಂಗಿರುತ್ತೆ ಅಂತ. ಸೊ ಹಾಗೇನೆ ನಾನು ನೋಡಿ ಈಗ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮ ಜೊತೆ ನಾನು ಹೇಳಿರುವಂಥದ್ದು, ಈ ಥರ ನೀವು ಇರಬೇಕು ಅಂತ ಹೇಳ್ಬಿಟ್ಟು. ಇದಿಷ್ಟು ನಾರ್ಮಲ್ ಡೆಲಿವರಿಗೆ ಮುಖ್ಯ ಸಲಹೆಗಳು. ಈ ವಿಡಿಯೋ ನಿಮಗೆ ಯೂಸ್ ಆದ್ರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾವ್ದಾದ್ರು ರಿಕ್ವೆಸ್ಟೆಡ್ ವಿಡಿಯೋ ಅಥವಾ ಏನಾದ್ರೂ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಬಾಯ್.